ಹಾಲಿ ಶಾಸಕರಿಗೆ ಘೋಷಣೆಯಾಗದ ಜೆಡಿಎಸ್ ಟಿಕೆಟ್ ಟಿಕೆಟ್ ಕ್ಯೂ ನೋಡಿ ಕಂಗಾಲಾದ ಕಾಂಗ್ರೆಸ್ ಲೀಡರ್ಸ್ ಕಾಂಗ್ರೆಸ್ ಟಿಕೆಟ್ಗೆ ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರ್ಕಲ್ಗೂಡು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಅರ್ಕಲ್ಗೂಡಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ಅದು ಕಾಂಗ್ರೆಸ್ ಅಲ್ಲಿ ಪಿಲೂ ಅಲ್ಲ ಎಸ್ನಲ್ಲೂ ಅಲ್ಲ ಹಾಲಿ ಶಾಸಕ ಎ ಟಿ ರಾಮಸ್ವಾಮಿ ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ರೀ ನಾನು ಜೆ ಡಿ ಎಸ್ ಅಲ್ಲೇ ನಿಲ್ತೀನಿ ರೀ ನಾನೇ ಕ್ಯಾಂಡಿಡೇಟ್ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಘಂಟಾ ಘೋಷದ ಹೇಳಿಕೆ ಬರದ ಹಿನ್ನೆಲೆ ಕಾಂಗ್ರೆಸ್ ಪಟ್ಸಾಲೆಗೆ ಹೋಗೋರಂತೆ ಅನ್ನೋ ಗುಸುಗುಸು ಮಾತು ಇನ್ನೊಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಆಗ್ಬಿಟ್ರು ಅಂತ ಕಾಂಗ್ರೆಸ್ ಬಿಟ್ಟು ಜೆ ಹೋಗಿ ನಿಂತು ಸೋತು ಮತ್ತೆ ಕಾಂಗ್ರೆಸ್ ಕದವನ್ನು ಬಡಿತಾ ಇರ್ತಕ್ಕಂಥ ಎ ಮಂಜು ಕೃಷ್ಣೇಗೌಡ್ರು ಶ್ರೀಧರ್ ಗೌಡ್ರು ಇನ್ನು ವಿಜಯ್ ಕುಮಾರ್ ಅನ್ನೋ ಹೆಸರು ಮೊನ್ನೆ ಅಂತ ಕೇಳಿ ಬರ್ತಾ ಇರೋದು ಎಲ್ಲರೂ ಸಹ ಟಿಕೆಟ್ಗಾಗಿ ಕಾಂಗ್ರೆಸ್ ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ ಏ ಮಂಜು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಟಿಕೆಟ್ ನಾನು ಕೊಡಿ ಗೆತ್ಕೊಂಡು ಬರ್ತೀನಿ ಅಂತ ಕೃಷ್ಣೇಗೌಡರು ಹೇಳ್ತಾರೆ ನಾನು ಕೊಡಿ ಗೆತ್ಕೊಂಡ್ಬರ್ತೀನಿ ಅಂತ ಶ್ರೀಧರ್ ಗೌಡ್ರು ಹೇಳ್ತವ್ರೆ ಆದರೆ ಇನ್ನೂ ಹೈಕಮಾಂಡ್ ಸ್ಪಷ್ಟವಾದ ನಿಲುವಿಗೆ ಬಂದಂತೆ ಕಾಣ್ತಾ ಇಲ್ಲ ಎ ಟಿ ರಾಮಸ್ವಾಮಿ ಅವ್ರನ್ನ ಎಚ್ ಡಿ ಅವರ ಬರ್ಡೇ ದಿನ ಭೇಟಿಯಾಗಿದ್ದರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಮನ ಒಲಿಸ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಬಟ್ ಅದಿನ್ನೂ ಸಕ್ಸಸ್ ಆದಂಗೆ ಕಾಣ್ತಾ ಇಲ್ಲ ಎರಡನೇ ವಿಚಾರ ಅರ್ಕಲ್ಗೂಡಲ್ಲಿ ಹೇ ಮಂಜು ಒಂದು ಪ್ಲಾನ್ ಕೊಟ್ರೆ ಪಾರ್ಟಿ ಟಿಕೆಟ್ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆದಂಗಾಗಲಿ ಅಂತ ಹೇ ಮಂಜುಗೆ ಗೆಲುವಿನ ಭರವಸೆ ಇದೆ ಅಂದ್ರೆ ಪೂರಕ ಕಾಂಗ್ರೆಸ್ಗೆ ಸ್ವಲ್ಪ ಪೂರಕ ವಾತಾವರಣ ಅರ್ಕಲ್ಗೂಡಲ್ಲಿ ಇದೆ ಈ ಬಾರಿ ಹಾಗಾಗಿ ಟಿಕೆಟ್ ತಗೊಂಡ್ರೆ ಗೆದ್ಬಿಟ್ವಲ್ಲ ಅಂತ ಓದಾಡ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಟಿಕೆಟ್ ತಗೊಂಡ್ಮೇಲೆ ಬಂಡಾಯ ಇದ್ದು ಬೇರೆ ಬೇರೆ ಪಾರ್ಟಿ ನಿಲ್ತಾರ ಚಿತ್ರಣ ಬದಲಾಗುತ್ತೆ ಸದ್ಯಕ್ಕೆ ಅರ್ಕಲ್ಗೂಡಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕಾಣ್ತಾ ಇದೆ ಅಷ್ಟೇ ಬಲಿಷ್ಠವಾದ ಅಭ್ಯರ್ಥಿಗಳು ಟಿಕೆಟ್ಗಾಗಿ ಪೈಪೋಟಿ ಮಾಡ್ತಿರೋದು ಸಹ ಆತಂಕ ಕಾರಣವಾಗಿದೆ ಇಲ್ಲಿ ಅಂತ ಏ ಮಂಜು ಚುನಾವಣೆ ನಿಲ್ಲದ್ ಫಿಕ್ಸ್ ಕೊಟ್ರೆ ಕಾಂಗ್ರೆಸ್ ಟಿಕೆಟ್ ಇಂದ ಇಲ್ಲ ಇನ್ನೊಂದೇನೋ ಅದನ್ನ ನೋಡ್ತಾರೆ ಕೃಷ್ಣೇಗೌಡ್ರು ಬೇಕೇ ಬೇಕು ಅಂತ ಅಕ್ಕೋತ್ತಾಯ ಮಾಡ್ತವ್ರೆ ಅವರು ಕೊಟ್ಟರೆ ಒಂದು ಕೊಡ್ಲಿಲ್ಲ ಅನ್ನೋ ಇನ್ನೊಂದೇನೋ ಮಾಡ್ತಾರೆ ಶ್ರೀಧರ್ ಗೌಡ್ರು ನಮಗೆ ನಮಗೆ ಕರ್ಕ ಬಂದಿರೋದೇ ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಅವರು ನಮ್ಗೆ ಕೊಡ್ತಾರೆ ಟಿಕೆಟ್ ಕನ್ಫರ್ಮ್ ಅಂತ ಶ್ರೀಧರ್ ಗೌಡ್ರದು ಕುಮಾರ್ ಉಪ್ಪ ಸಮುದಾಯಕ್ಕೆ ಸೇರಿದವರು ಸ್ವಾಮೀಜಿ ಕರ್ ಸಭೆ ಎಲ್ಲ ಮಾಡಿದರು ಕೆಆರ್ ನಗರ ಭಾಗದಲ್ಲಿ ನಮ್ಮ ಸಮುದಾಯಕ್ಕೆ ಕೊಡಿ ಅನುಕೂಲ ಆಗತ್ತೆ ಅಂತ ಹೈಯಿಂದ ಮತಗಳು ಜಾಸ್ತಿ ಇದೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಿಂಗೆಲ್ಲ ನಡೀತಾ ಇದೆ ಬಟ್ ಇದರ ಮೇಲೆ ನಿರ್ಧಾರ ಆಗುತ್ತೆ ಎ ಟಿ ಅವರು ಏನು ನಿಲುವು ಒಲವು ನೋಡ್ಕೊಂಡು ನಂತರ ಜೆ ಡಿ ಎಸ್ ಒಂದು ಹೆಜ್ಜೆಯನ್ನು ಮುಂದಿಡುತ್ತೆ ಪಿಯಿಂದ ಯೋಗ ರಮೇಶ್ ಸದ್ಯಕ್ಕೆ ಯೋಗ ರಮೇಶ್ ನಂತರ ಯೋಗ ರಮೇಶ್ಗಿಂತ ಪ್ರಬಲವಾಗಿ ಯಾರಾದ್ರೂ ಸಿಕ್ಕರೆ ಅವ್ರನ್ನ ಕ್ಯಾಚ್ ಹಾಕೊಂಡು ಕ್ಯಾಂಡೆಕ್ಟ್ ಮಾಡ್ತಾರೆ ಬಿ ಜೆ ಪಿ ಅವರು ಗೊತ್ತಲ್ಲ ಲಾಭ ಅಷ್ಟೇ ಅದು ನೋಡ್ತಾರೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಅರ್ಕಲ್ಗೂಡಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಟ್ಟರು ಓಕೆ ಅದೆಂಗಾರ ಹಾಳಾಗೋಗ್ಲಿ ಅರ್ಕಲ್ಗೂಡಿನ ಮುಂದಿನಲ್ಲಿ ಶಾಸಕರು ಯಾರಾಗ್ತಾರೆ ಯಾವ ಪಾರ್ಟಿಲಿ ಗೆಲ್ಲತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮೂರು ಯಾವುದು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ